ದುಃಖಕರ ಒಂದು ಮಾಹಿತಿ ಈಗ ತಾನೇ ಬಂತು. ಆ ದೇವರು ಇವತ್ತು ನಮ್ಮನ್ನೆಲ್ಲ ಆಗಲಿ ಹೊರಟಿದ್ದಾರೆ, ಆದರೂ ಕೂಡ ನಮ್ಮ ಭಾಗದಲ್ಲಿ ಬದುಕಿದ್ದಾರೆ. ಅವರು ಹೋಗಿಲ್ಲ ಎಲ್ಲೂ ಕೂಡ ಅಂತ ನಾವೆಲ್ಲ ಮಾಡೋಣ. ಅವ್ರು ಕೊಟ್ಟಂಥ ಕೆಲವು ದಾರಿಗಳನ್ನು ನಮಗೆ ಬಿಟ್ಟೋಗಿದಾರಲ್ಲ, ಅದನ್ನೆಲ್ಲ ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡೋಣ. ನಾವೆಲ್ಲರೂ ಕೂಡ ಭಗವಂತನ ದೇವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ನಾವೆಲ್ಲರೂ ಈಗ ಒಂದು ಸಜ್ಜಾಂದ್ರಿ ಕಾರ್ಯಕ್ರಮವು ಕೂಡ ಇಲ್ಲಿ ಮಾಲೂರು ಹೋಗಿ ಒಂದು ಆಚರಣೆ ಮಾಡ್ತೀವಿ. ನಾನು ಕೂಡ ಅಲ್ಲಿ ಹೋಗ್ತಾ ಇದ್ದೀನಿ. ಓಕೆ, ಭಾರತ ರತ್ನ ಕೊಡಬೇಕು. ಹಾಂ, ಭಾರತ ರತ್ನ ಕೊಡಬೇಕು ಅಂತ ಪ್ರಸ್ತಾವ ಅವ್ರಿಗೆ ಬದುಕಿದಂಗೆ ಕೊಡಬೇಕು ಅಂತಿತ್ತು. ಬದುಕಿದಂಗೆ ಕೊಟ್ಟಿದ್ದಿದ್ರೆ ತುಂಬ ಚೆನ್ನಾಗಿತ್ತು. ಆಯಿತು, ಪ್ರಯತ್ನದಲ್ಲಿ ಇದೆ ಆಗ್ತದೆ ಅಂತ ಹೇಳ್ತಾ ಇದ್ರು. ಈಗಲಾದರೂ ಕೂಡ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿನ ಕೊಡೋದಕ್ಕೆ ನಾನು ಒಬ್ಬ ಶಾಸಕನಾಗಿ ಸಂಬಂಧಪಟ್ಟವರಿಗೆ ಆದಷ್ಟು ಬೇಗನೆ ಕೊಡಿ ಈಗಲಾದರೂ ಅದು ಹಾಗೆ ಈಗಲಾದರೂ ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಅಲ್ವಾ. ಅಷ್ಟೇ ತಾನೆ.